ದೇಶಾದ್ಯಂತ ಮಹಾಮಾರಿ ಕೊರೋನಾ ಸಾವಿರಾರು ಜನರ ಉಸಿರನ್ನ ನಿಲ್ಲಿಸಿದೆ. ಈ ಕಿಲ್ಲರ್ ವೈರಾಣುವಿನ ವಿರುದ್ಧ ಹೋರಾಡಲು ದೇಶವೇ ಲಾಕ್ಡೌನ್ ಆಗಿದೆ. ಈ ಲಾಕ್ಡೌನ್ನಿಂದ ಬಡವರು ಮತ್ತು ನಿರ್ಗತಿಕರು ತುತ್ತು ಅನ್ನಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಅನೇಕ ಜನ ಸಹೃದಯ ದಾನಿಗಳು ಬಡವರ ಪರವಾಗಿ ತಮ್ಮ ಸಹಾಯದ ಹಸ್ತವನ್ನ ಚಾಚಿದ್ದಾರೆ. ಅದರಲ್ಲೂ ಮಹಿಳೆಯರು ಪುರುಷರಿಗೆ ಸರಿಸಮಾನವಾಗಿ ಕೊರೋನಾ ವಿರುದ್ಧ ಹೋರಾಡ್ತಾ ಇರೋದು ಇಲ್ಲಿ ಗಮನಾರ್ಹ. ಅಂತಹವರ ಸಾಲಿಗೆ ಬೆಂಗಳೂರಿನ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಸುದ್ದಗುಂಟೆಪಾಳ್ಯ ಕಾಂಗ್ರೆಸ್ ಮುಖಂಡರು ಮತ್ತು ಸಮಾಜ ಸೇವಕರಾದ ಕವಿತಾ ಶ್ರೀನಾಥ್ ಸೇರಿದ್ದಾರೆ. ವಿಶೇಷ ಅಂದ್ರೆ ಕವಿತಾ ಶ್ರೀನಾಥ್ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಕ್ಷೇತ್ರಗಳಾದ ಮಂಡ್ಯ, ಮಳವಳ್ಳಿ, ಬಾಗಲಕೋಟೆ, ದೊಡ್ಡಬಳ್ಳಾಪುರ ಸೇರಿದಂತೆ ಅನೇಕ ಭಾಗಗಳಲ್ಲಿ ಬಡವರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಹಾಗೆ ಆಹಾರದ ಪದಾರ್ಥಗಳನ್ನು ನೀಡ್ತಾ ಇದ್ದಾರೆ. ನನ್ನ ಜೊತೆ ಒಂದಿಬ್ರು ಮೂರು ವಾಲಂಟಿಯರ್ಸ್ ಅಷ್ಟೇ ಸರ್, ಜಾಸ್ತಿ ವಾಲಂಟಿಯರ್ಸ್ ನಾನು ಈ ಟೈಮಲ್ಲಿ COVID-19 ಇರೋವಾಗ ಸೋಷಲ್ ಡಿಸ್ಟೆನ್ಸಿಂಗ್ ಅತಿ ಮುಖ್ಯ ಅಂತ ಹೇಳಿ ಇಬ್ಬರು ಮೂವರು ವಾಲಂಟಿಯರ್ಸ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ರೇಷನ್ ಕಿಟ್ ಕೊಡ್ತಿದ್ದೀವಿ. ಲಾಕ್ಡೌನ್ ಶುರುವಾದಾಗಿಂದಲೂ ನಾವು ಎಲ್ರಿಗೂ ಹ್ಯಾಂಡ್ ಸ್ಯಾನಿಟೈಸರ್ಸು ಮತ್ತು ಮಾಸ್ಕ್ ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗೂ ರೇಷನ್ ಕಿಟ್ಸ್ನ ವಿತರಣೆ ಮಾಡಿದ್ವಿ. ಮತ್ತು ಮನೆ ಮುಂದೆ ಒಂದು 15,000 ಜನರಿಗೆ ರೇಷನ್ ಕಿಟ್ ವಿತರಣೆ ಮಾಡಿದ್ವಿ. ಪ್ರತಿದಿನ 3,000 ಬಡವರ ಹೊಟ್ಟೆ ತುಂಬಿಸುವ ಕೆಲಸವನ್ನು ಅವರು ಮಾಡ್ತಾ ಇದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಕವಿತಾ ಶ್ರೀನಾಥ್, ನಾವು ನಮ್ಮ ಕ್ಷೇತ್ರದ ಶಾಸಕರಾದ ರಾಮಲಿಂಗಾರೆಡ್ಡಿರವರ ಆಶೀರ್ವಾದದಿಂದ ಪ್ರತಿದಿನ 3,000 ಬಡವರಿಗೆ ಆಹಾರವನ್ನ ಮತ್ತು 200 ಜನಕ್ಕೆ ಆಹಾರ ಪದಾರ್ಥಗಳನ್ನ ನೀಡ್ತಾ ಇದ್ದೀವಿ. ನಾನೇ ಸ್ವತಃ ಕಾರು ಚಾಲನೆ ಮಾಡಿಕೊಂಡು ಮನೆ ಮನೆಗೆ ತೆರಳಿ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ತಾ ಇದ್ದೀನಿ. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಮಾಸ್ಕ್ ಮತ್ತು ಓದಿನ ಸಲಕರಣೆಗಳನ್ನ ನೀಡ್ತಾ ಇದ್ದೀನಿ. ನಮ್ಮ ಕುಟುಂಬವೇ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಲಾಕ್ಡೌನ್ ಮುಗಿಯೋವರೆಗೂ ಬಡವರ ಸೇವೆಗೆ ನಾನು ಸದಾ ಸಿದ್ಧರಿರ್ತೀನಿ ಅಂತ ಹೇಳಿದರು. ಪ್ರತಿನಿತ್ಯ 3,000 ಜನರಿಗೆ ಊಟ ಮಾಡಿ, ಅಡುಗೆ ಮಾಡಿ, ತರಕಾರಿ ಕಟ್ ಮಾಡಿ, ನಾನು ನಮ್ಮ ಯಜಮಾನರು, ನಮ್ಮ ವಾಲಂಟಿಯರ್ಸ್, ನಮ್ಮ ಭಾವ ಭಾವನ ಮಗ ಎಲ್ಲ ಪ್ಯಾಕ್ ಮಾಡಿ ನಾನೇ ಸ್ವತಃ ಜೀಪ್ ಡ್ರೈವ್ ಮಾಡ್ಕೊಂಡು ಹೋಗಿ ಊಟ ವಿತರಣೆ ಮಾಡ್ಕೊಂಡು ಬರ್ತಿದ್ದೆ. ಈಗಲೂ ಸಹ ನಾನೇ ಜೀಪ್ ಡ್ರೈವ್ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಮಾಡಿ ಮೆಟ್ಲಾಗಲಿ ಏನೇ ಆಗಲಿ ಹತ್ಕೊಂಡು ಹೋಗಿ ಅವ್ರಿಗೆ ಮನೆಗೆ ತಲುಪಿಸಿ ಬರ್ತಾ ಇದ್ದೀನಿ ಸರ್. ಮೇಡಮ್ ಸರ್, ನಾನು ಹೇಳಿಲ್ವಾ, ದೇವ್ರ ಹತ್ರ ಎಷ್ಟು ಜನ್ಮದ ಒಂದು ಪುಣ್ಯನೋ, ನಮ್ಮ ಯಜಮಾನರು ದೇವ್ರಂತ ಯಜಮಾನರು ಸಿಕ್ಕಿದ್ದಾರೆ, ಹಾಗೆ ನನ್ನ ಮಕ್ಕಳು ಅಷ್ಟೇ. ನಾನು ಏನೇ ಮಾಡಿದ್ರು ಆಯ್ತಮ್ಮ ಮಾಡಮ್ಮ ಏನಕ್ಕೆ ಇಷ್ಟು ಖರ್ಚು ಮಾಡ್ತೀಯಾ, ಯಾಕೆ ಮಾಡ್ತೀರಾ ಅಂತ ಒಂದು ದಿನಾನು ನನ್ನ ಇಬ್ಬರು ಮಕ್ಕಳು ಕೇಳಿಲ್ಲ. ಏನೇ ಮಾಡಿದ್ರು ಸಂತೋಷ ಪಡ್ತಾರೆ. ಮನೆ ಹತ್ರ ಯಾರಾದರೂ ನಾನು ಹುಡ್ಕೋ ಬಂದು ನನ್ನ ಮಗಳು ಎಷ್ಟೇ ಜನ ಇದ್ರು ಮಾ ಫಸ್ಟ್ ಅವ್ರಿಗೆ ರೇಷನ್ ಕಿಟ್ ಕೊಡು. ಇವಾಗ ಒಂದು 20,000 ಜನರಿಗೆ ರೇಷನ್ ಕಿಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಈ COVID-19 ಮಹಾಮಾರಿ ನಮ್ಮ ಪ್ರಪಂಚದಿಂದನೇ ತೊಲಗೋವರೆಗೂ ನನ್ನ ಸೇವೆ ಕೊನೆವರೆಗೂ ಇರುತ್ತೆ. ಇದಾದಮೇಲೆ ನಿತ್ಯ ಜನಸೇವೆ ಅಂತೂ ನಾನು ಮಾಡ್ಕೊಂಡು ಹೋಗ್ತೀನಿ. ನನ್ನ ಉಸಿರಿರೋ ತನಕ ಜನರು ಯಾರಿಗೆ ಒಬ್ಬ ಮೆಡಿಸನ್ ಬೇಕಾಗಲಿ ಅಥವಾ ಇನ್ನೇನೇ ಒಂದು ಸಹಾಯ ಬೇಕಾಗಿದ್ರು ಖಂಡಿತವಾಗ್ಲೂ ನನ್ನ ಕೈಯಲ್ಲಾದರೆ ನಾನು ಶಕ್ತಿ ಮೀರಿ ಮಾಡ್ಕೊಳ್ಳೋ ಅಂತ ಮಾಡ್ತೀನಿ ಸರ್.